ಎಲ್ಲರಿಗೂ ನಮಸ್ಕಾರ. ನೀವು ತುಂಬ ಥರದ ಗುಲಾಬ್ ಜಾಮೂನ್ ಮಾಡಿರ್ಬೋದು. ಸೊ ಈ ರೀತಿ ಒಂದ್ಸರಿ ಗುಲಾಬ್ ಜಾಮೂನ್ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಿ. ಇದು ಗುಲಾಬ್ ಜಾಮೂನ್ ಪುಡಿ ಉಪಯೋಗಿಸಿ ಮಾಡಿದ್ದಲ್ಲ, ಗೋಧಿ ಹಿಟ್ಟು ಉಪಯೋಗಿಸಿ ಹಾಗೆ ಹಾಲಿನ ಪುಡಿ ಉಪಯೋಗಿಸಿ ಮಾಡಿರುವಂಥದ್ದು. ಸಖತ್ ಟೇಸ್ಟಿ, ಸಖತ್ ಜ್ಯೂಸಿಯಾಗಿ, ಯಾವುದೇ ರೀತಿ ಒಳಗಡೆ ಗಟ್ಟಿ ಇಲ್ಲದೆ ಸ್ಪಾಂಜಿ ಥರ ಸಖತ್ತಾಗಿರುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲೊಂದು ಬೌಲಿಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಹಾಕ್ಕೊಳ್ಳಿ. ಅದೇ ಬೌಲಲ್ಲಿ ಒಂದು ಬೌಲಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಎರಡು ಸ್ಪೂನಷ್ಟು ತುಪ್ಪ, ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಡುಗೆ ಸೋಡಾ ಒಂದು ಕಾಲು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ, ಅಡುಗೆ ಸೋಡಾ ಎಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಾರಿ ಹಾಲು ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗಿದು ಗೋಧಿ ಹಿಟ್ಟು ಅಂತಲೇ ಗೊತ್ತಾಗಲ್ಲ ಅಷ್ಟು ಟೇಸ್ಟ್ ಆಗುತ್ತೆ. ಗುಲಾಬ್ ಜಾಮೂನ್ಗಿಂತನೂ ಟೇಸ್ಟ್ ಸಖತ್ತಾಗಿರುತ್ತೆ ಗೋಧಿ ಹಿಟ್ಟಿನಲ್ಲಿ ಹಾಲು ಪುಡಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ. ಸೊ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಿ ಒಂದು 10 ನಿಮಿಷ. ಈಗ ಒಂದು ಪಾತ್ರೆಗೆ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಸಕ್ಕರೆನ ತೆಗೆದುಕೊಂಡಿದ್ದೀನಿ. ಇದಕ್ಕೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಆಯಿತಾ, ಆಗ ನಿಮಗೆ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ನಿಮಗೆ ಏಲಕ್ಕಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಇದು ಫುಲ್ ಸಕ್ಕರೆ ಪಾಕ ಆಗಬೇಕು, ಅಂದರೆ ಫುಲ್ ಸಕ್ಕರೆ ಮೆಲ್ಟ್ ಆಗಬೇಕು. ಸೊ ಇಲ್ಲಿ ಮೆಲ್ಟ್ ಆಗಲಿ ಅಷ್ಟರಲ್ಲಿ ನಾವು ಸ್ಟವ್ ಮೇಲೆ ಎಣ್ಣೆಕಾಯಿಲಿಕ್ಕೆ ಇಡೋಣ. ಮೀಡಿಯಮ್ ಫ್ಲೇಮ್ ಮಾಡಿ ಎಣ್ಣೆಕಾಯಿಲಿಕ್ಕೆ ಇಡೋಣ. ಸೊ ಈಗ ನೋಡಿ ಹಿಟ್ಟು 10 ನಿಮಿಷ ಆಗಿದೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಾಧಾರಣ ಗೋಧಿ ಹಿಟ್ಟನ್ನು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಈಗ ನೋಡಿ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಈ ರೀತಿ ಚೆನ್ನಾಗಿ ಉಂಡೆನ ತಿಕ್ಕಿ 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 ಯಾವುದೇ ರೀತಿ ಸ್ಕ್ರಾಚ್ ಇಲ್ಲ, ಅಂದರೆ ನಡು ನಡು ಯಾವುದೇ ಥರದ ಇದಿರದೆ ಅಂದರೆ ಒಡೆದಿರಬಾರ್ದು, ಆ ರೀತಿ ಇದನ್ನು ತಿಕ್ಕಿ ತಿಕ್ಕಿ ನೀವು ಉಂಡೆ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿಯಾಗಿರಲಿ. ಸೊ ನಾನು ಈ ರೀತಿ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೌಂಡ್ ಎಲ್ಲ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿಗೆ ಹಾಕಿದ್ದೀನಿ, ನೋಡಿ ಒಂದು ಸ್ವಲ್ಪ ಹಾಕಿದ ತಕ್ಷಣ ಮೇಲೆ ಬಂದಿದೆ. ಈಗ ನಾವೇನು ಬಾಲ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಂತೂ ಮಾಡಲೇಬೇಡಿ, ಬೇಗ ಸಿದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದನ್ನು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ನಾನು ರೆಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಈಗ ಫ್ರೈ ಆಗಿರೋದನ್ನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಪಾಕದಲ್ಲಿ ಒಂದು 20 ನಿಮಿಷ ಬಿಡ್ತೀನಿ ನಾನು. ನೋಡಿ ಈಗ ತೋರಿಸ್ತೀನಿ. ಗುಲಾಬ್ ಜಾಮೂನ್ ಥರ ತುಂಬ ಹೊತ್ತು ಇಡಬೇಕಂತಲೇ ಇಲ್ಲ. ನೋಡಿ ಸ್ಪಾಂಜಿಯಾಗಿ ಎಷ್ಟು ಪಾಕ ಕೆಳಗೆ ಎಳಿತಾ ಇದೆ ಅಂತ ನೋಡಿ. ಒಳಗಡೆ ಕೂಡ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಜ್ಯೂಸಿಯಾಗಿ ಸಖತ್ತಾಗಿತ್ತು. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.